ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ನಮ್ಮ ಯಾವ ಬ್ಯಾಂಕ್ಗೆ ಹಣ ಜಮಾ ಆಗಿದೆ ಅಂತ ಹೇಗೆ ಚೆಕ್ ಮಾಡೋದು ಅಂತ. ಈಗ ಆಲ್ರೆಡಿ ಮೂರು ವಿಧಾನಗಳಲ್ಲಿ ಚೆಕ್ ಮಾಡ್ಬೋದು. ಒಂದು ಆಧಾರ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು, ಇನ್ನೊಂದು ಆ್ಯಪ್ ಮುಖಾಂತರ ಚೆಕ್ ಮಾಡ್ಬೋದು, ಇನ್ನೊಂದು NPCI ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದು. ಓಕೆನಾ? ಈಗ ನಿಮಗೆ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಈಗ ಆಲ್ರೆಡಿ ನಾವು ಸಾಕಷ್ಟು ಜನರಿಗೆ ತೋರಿಸಿದ್ವಿ. ಇದು ಆಧಾರ್ ವೆಬ್ಸೈಟಲ್ಲಿ, ಮೈ ಆಧಾರ್ ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಒಂದು NPCI ಮ್ಯಾಪಿನ ಚೆಕ್ ಮಾಡ್ಬೋದು. ಬಟ್ ಆದರೆ ಏನಾಗಿದೆ ಅಂದರೆ, ಇಲ್ಲಿ ಲಾಗಿನ್ ಆಗಿ OTP ಕೊಟ್ಟು ಲಾಗಿನ್ ಆದರೆ ಇಲ್ಲಿ ಅನೇಬಲ್ ಟು ಫೆಚ್ ಅಂತ ಬರ್ತಾ ಇದೆ. ಅಂದರೆ ಈ ವೆಬ್ಸೈಟು ಅಧಿಕೃತವಾಗಿ ಸದ್ಯಕ್ಕೆ ವರ್ಕ್ ಆಗ್ತಾ ಇಲ್ಲ. ಯಾರೂ ಕೂಡ ನಿಮ್ಮ NPCI ಮ್ಯಾಪಿನ ಆಗಿದೆಯೋ ಇಲ್ವೋ, ಆ್ಯಕ್ಟಿವ್ ಅಂತಿದೆಯೋ ಇನ್ಆಕ್ಟಿವ್ ಅಂತಿದೆಯೋ, ಅಥವಾ ನೀವೇನಾದರೂ ಇನ್ಆಕ್ಟಿವ್ ಅಂತ ಇದ್ದು ಕೂಡ ಮತ್ತೆ ಆ್ಯಕ್ಟಿವ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಬಟ್ ಆಮೇಲೆ ನೋಡೋಕ್ಕಾಗ್ತಾ ಇಲ್ಲ ಅಂದರೆ, ನಿಮ್ಗೆ ಇನ್ನೂ ಎರಡು ಮೆಥಡ್ ಇದೆ, ಅದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮರಿಬೇಡಿ. ಓಕೆನಾ? ಬನ್ನಿ ಹಾಗಾದರೆ ಇನ್ನೊಂದು ಎರಡು ಮೆಥಡ್ ಏನಿದೆ ಅಂತ ನೋಡೋಣ. ಈಗ ನಿಮಗೆ ಪ್ಲೇಸ್ಟೋರಲ್ಲಿ ಹೋಗಿ ನಿಮಗೆ ಜಸ್ಟ್ ನೀವೊಂದು ಟೈಪ್ ಮಾಡಿ DBT ಕರ್ನಾಟಕ ಅಂತ, DBT ಕರ್ನಾಟಕ ಅಂತ ಟೈಪ್ ಮಾಡಿಬಿಟ್ಟು ಈ ರೀತಿ ಒಂದು ಆ್ಯಪ್ ಬರುತ್ತೆ. ಇದು ಜಸ್ಟ್ ಒಂದು ಸಿಂಪಲ್ ಸೆಟಪ್ ಬರುತ್ತೆ. ಆ ಸಿಂಪಲ್ ಸೆಟಪ್ಪನ್ನು ನೀವು ಮಾಡ್ಕೋಬೇಕಾಗುತ್ತೆ. ಏನಪ್ಪ ಅಂದರೆ, ಇದು ಲಾಗಿನ್ ಆದ ತಕ್ಷಣ ನಿಮಗೆ ಆ್ಯಪನ್ನು ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಓಪನ್ ಕೇಳುತ್ತೆ. ಓಪನ್ ಕೇಳಿದ ತಕ್ಷಣ ನೀವೊಂದು ನಿಮಗೆ ನಿಮ್ಮ ಆಧಾರ್ ನಂಬರು, ನಿಮ್ಮ ಮೊಬೈಲಿಗೆ ನಿಮ್ಮ ಆಧಾರಿಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆಧಾರ್ ನಂಬರನ್ನು ಎಂಟರ್ ಮಾಡಿ, OTPಯನ್ನು ಎಂಟರ್ ಮಾಡಿ ಒಂದು 4-digit, ಓಕೆನಾ, 4-digit ನೀವೊಂದು ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದೇ ಆದ 4-digit ಪಿನ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮಾಡಾದಮೇಲೆ ನಿಮಗೆ ಸಿಂಪಲ್ ಇದು ಎವ್ರಿ ಟೈಮ್ ಲಾಗಿನ್ ಆಗಬೇಕಾದ್ರೂ ನೀವು OTP ಕೊಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಓಪನ್ ಮಾಡಿ ಆ 4-digit ಪಿನ್ ನಂಬರ್ ನೀವು ಎಂಟ್ರಿ ಮಾಡಿಬಿಟ್ರೆ ಸಾಕು, ನಿಮಗೆ ಖಂಡಿತವಾಗಲೂ ಏನು OTP ಕೊಡೋಂತ ಆಗತ್ತಿಲ್ಲ. ಜಸ್ಟ್ 4-digit ಪಿನ್ ಎಂಟ್ರಿ ಮಾಡಿಬಿಟ್ರೆ ಸಾಕು, ನಿಮಗೆ ಆರಾಮಾಗಿ ಲಾಗಿನ್ ಆಗ್ಬೋದು. ಓಕೆನಾ? ಲಾಗಿನ್ ಆಗಿ ಚೆಕ್ ಮಾಡ್ಬೋದು ನಿಮ್ಮ NPCI ಮ್ಯಾಪಿನ ಆಗಿರಲ್ವಾ ಅಥವಾ ಇವಾಗ ರೀಸೆಂಟಾಗಿ ಕೊಟ್ಟಿರ್ತೀರಾ. ಈ ರೀತಿ ಬರಬೇಕು. ಇಲ್ಲಿ ನೋಡಿ, ಇನ್ನೂ ಸೇಫ್ಟಿ ಮಾಡಿದ್ದಾರೆ, ಬ್ಯಾಂಕ್ ನೇಮನ್ನು ಹೈಡ್ ಮಾಡಿದ್ದಾರೆ. ನೋಡ, ಈ ಬ್ಯಾಂಕ್ ನೇಮನ್ನು ಹೈಡ್ ಮಾಡಿದ್ದಾರೆ. ಬಟ್ ಆಧಾರ್ ಸೀಡಿಂಗ್, ಬ್ಯಾಂಕ್ ನೇಮ್ ಯಾವ್ದಾದ್ರು ಇರಲಿ, ಅದು ನಿಮಗೆ ಗೊತ್ತಿರುತ್ತೆ ಯಾವ ಬ್ಯಾಂಕಿಗೆ ಕೊಟ್ಟಿದ್ದೀನಿ ಅಂತ. ಬಟ್ ಆದರೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಇರಬೇಕು. ಓಕೆನಾ? ಅಷ್ಟಾದರೆ ಏನೂ ಪ್ರಾಬ್ಲಮ್ ಇಲ್ಲ. ಇದೊಂದು ರೀತಿಯಲ್ಲಿ ನೀವು ಚೆಕ್ ಮಾಡ್ಬೋದು. ಈಗ ಇದು ಫೈನ್ ವರ್ಕ್ ಆಗ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಇದು ಈ ಒಂದು ಆ್ಯಪಿನ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂದರೆ, ಒಂದ್ಸರಿ ಓಪನ್ ಮಾಡಿದಾಗ ಅಪ್ಡೇಟ್ ಕೇಳುತ್ತೆ. ಅಪ್ಡೇಟ್ ಅಂತ ಕೊಡೋಕೆ ಹೋದಾಗ ಮತ್ತೆ ಓಪನ್ ಕೇಳುತ್ತೆ, ಕೊಟ್ಬಿಟ್ರೆ ಸರಿ ಅಷ್ಟೇ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಅಪ್ಡೇಟ್ ಕೇಳ್ತಾ ಇರುತ್ತೆ, ಅಪ್ಡೇಟ್ ಅಂತ ಕೊಡಿ, ಕೊಟ್ಟ ತಕ್ಷಣ ಮತ್ತೆ ಓಪನ್ ಕೇಳುತ್ತೆ, ಓಪನ್ ಕೊಡಿ, ಏನೂ ಪ್ರಾಬ್ಲಮ್ ಇಲ್ಲ, ಮತ್ತೆ ರೀಲಾಗಿನ ಆಗಿ ಎಲ್ಲವನ್ನೂ ಕೂಡ ಕ್ಲೀನಾಗಿ ಚೆಕ್ ಮಾಡ್ಬೋದು. ಓಕೆನಾ? ಹಾಗಾದರೆ ಇದು ಒಂದು ಮೆಥಡ್ ಆಯಿತು. ಈಗ ಮತ್ತೊಂದು ಮೆಥಡ್ ನಿಮಗೆ ತೋರಿಸ್ತೀನಿ. ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ಗೂಗಲನ್ನು ಓಪನ್ ಮಾಡಿ NPCI ಅಂತ ಚೆಕ್ ಮಾಡಿ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ NPCI ಅಂತ ಚೆಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಜಸ್ಟ್ ಸ್ಕ್ರೋಲ್ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕನ್ಸ್ಯೂಮರ್ ಅಂತಿದೆಯಲ್ಲ, ಇದ್ರ ಕೆಳಗಡೆ ಬ್ಯಾಂಕ್ ಆಧಾರ್ ಸೀಡಿಂಗ್ ಅನೇಬಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಅಧಿಕೃತವಾದ NPCI ವೆಬ್ಸೈಟೇ ಬರುತ್ತೆ. ಇಲ್ಲಿ ಚೆಕ್ ಮಾಡೋದು ಇಟ್ ಈಸ್ ಪರ್ಫೆಕ್ಟ್ ಮೆಥಡ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ. ಹಾಗಾಗಿ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟರ್ ಮಾಡಿ, ಆಧಾರ್ ನಂಬರನ್ನು ಎಂಟರ್ ಮಾಡಿ ಕೆಳಗಡೆ ಒಂದು ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದು ಕ್ಯಾಪಿಟಲ್ ಲೆಟ್ರು ಸ್ಮಾಲ್ ಲೆಟ್ರು ಎಲ್ಲ ಮಿಕ್ಸ್ ಇರುತ್ತೆ. ಕ್ಲೀನಾಗಿ ನೋಡ್ಕೊಂಡು ಅದನ್ನು ಎಂಟರ್ ಮಾಡ್ತಾ ಇದ್ದೀನಿ ನಾನು. ನೀವು ಓಕೆ, ಇನ್ನು ಕ್ಯಾಪ್ಚನ್ನು ಎಂಟರ್ ಮಾಡಿ ಚೆಕ್ ಸ್ಟೇಟಸ್ ಅಂತ ಕೊಡಿ. ಚೆಕ್ ಸ್ಟೇಟಸ್ ಅಂತ ಕೊಟ್ಟಮೇಲೆ ನಿಮ್ಗೆ ಇಲ್ಲಿ ನೋಡ್ಬೋದು ರೈಟ್ ಸೈಡಿಗೆ ಒಂದು OTP ಬಂತು, ಸಾರಿ ಮೇಲ್ಗಡೆ ಒಂದು OTP ಬಂತು. ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಿ. OTPಯನ್ನು ಎಂಟರ್ ಮಾಡಿದ ನಂತರ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ಒಂದು ವೆಬ್ಸೈಟಲ್ಲಿ, ಇದು ಅಧಿಕೃತವಾದ NPCI ವೆಬ್ಸೈಟು. ಇಲ್ಲಿ ನಿಮಗೆ ನಿಮ್ಮ ಒಂದು ಲಾಸ್ಟ್ 4-digit ಆಧಾರ್ ನಂಬರ್ ತೋರಿಸುತ್ತೆ, ಮ್ಯಾಪಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ತೋರಿಸುತ್ತೆ, ಮ್ಯಾಂಡೇಟ್ ಫ್ಲಾಗ್, ನೀವು ಇದೇ ಬ್ಯಾಂಕಿಗೆ ಮ್ಯಾಂಡೇಟ್ ಫ್ಲಾಗ್ ಎಸ್ ಅಂತ ಕೊಟ್ಟಿದ್ರೆ, ಸಾರಿ, ಮ್ಯಾಂಡೇಟ್ ಫ್ಲಾಗ್ ಕರೆಕ್ಟಾಗಿದ್ದರೆ ಎಸ್ ಅಂತ ಬರುತ್ತೆ. ಮ್ಯಾಂಡೇಟ್ ಫ್ಲಾಗ್ ಎಸ್ ಅಂತ ಇರಬೇಕು, DBT ಮ್ಯಾಪಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಇರಬೇಕು. ಇವೆರಡೂ ಇದ್ದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಯಾವುದೇ DBT ಪೇಮೆಂಟ್ ಆಗಲಿ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಇದು ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅನ್ನಭಾಗ್ಯ ಹಣ ಆಗಿರ್ಬೋದು, ಖಂಡಿತವಾಗ್ಲೂ ಜಮಾ ಆಗುತ್ತೆ. ಓಕೆನಾ? ಈ ಎರಡೂ ರೀತಿಯಲ್ಲೂ ಕೂಡ ನೀವು ನಿಮ್ಮ NPCI ಮ್ಯಾಪಿನನ್ನು ಚೆಕ್ ಮಾಡ್ಬೋದು. ಆಧಾರ್ NPCI ಮ್ಯಾಪಿನ್ ಅಥವಾ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕಿಗೆ ಆಗಿದೆ, ನೀವೇನಾದರೂ ಬದಲಾವಣೆ ಕೊಟ್ಟಿದ್ದರಾ, ಪೋಸ್ಟ್ ಆಫೀಸಲ್ಲಿಗೆ ಮಾಡಿಸ್ಲಿಕ್ಕೆ ಕೊಟ್ಟಿದ್ದರಾ, ಯಾವುದು ಕೊಟ್ಟಿದ್ರು ಕೂಡ ನೀವು ಡೆಫಿನೆಟ್ಲಿ ಚೆಕ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆನಾ? ಇದು ಇದೇ ರೀತಿ ನಿಮಗೆ ಯಾಕೆ ಇನ್ನೂ ಕೂಡ ಹಣ ಬಂದಿಲ್ಲ, ಮೊದಲನೇ ಕಂತಿನ ಹಣ ಯಾಕೆ ಬಂದಿಲ್ಲ, ಮತ್ತು ಇದ್ರ ಬಗ್ಗೆ ಸಾಕಷ್ಟು ಡೌಟ್ಗಳಿದೆ, ಅದ್ರ ಬಗ್ಗೆ ಸಂಬಂಧಪಟ್ಟ ವೀಡಿಯೋಗಳನ್ನು ಮಾಡಿದ್ದೀನಿ, ಈ KYC ಮಾಡೋದಾಗೆ ಎಲ್ಲ ರೀತಿಯ ವೀಡಿಯೋಗಳನ್ನು ಮಾಡಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮತ್ತು ನನ್ನ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾಕೆಂದರೆ ಲೇಟೆಸ್ಟ್ ವೀಡಿಯೋಸು ಮತ್ತು ಬೇರೆ ಬೇರೆ ಇನ್ಫಾರ್ಮೇಷನ್ ಏನಾದರೂ ಬಂದರೆ ಅದರಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಯಾರೆಲ್ಲ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ, ಎಲ್ಲ ಇದಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳು ನನ್ನ YouTube ಅಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವೀಡಿಯೋ.
ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.